ನೇರವಾಗಿ ನಾವೀಗ ಬೆಳಗಾವಿಗೆ ಹೋಗೋಣ. ಬೆಳಗಾವಿಯಿಂದ ನನ್ನ ಕೊಲೀಗ್ ದಿಲೀಪ್ ಕುರುಂದವಾಡೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, ತಾವೀಗ ಯಾವ ದೇವಸ್ಥಾನದ ಬಳಿ ಇದ್ದೀರಾ ಮತ್ತು ನಾಳಿನ ಗ್ರಹಣದ ಹಿನ್ನೆಲೆಯಲ್ಲಿ ಅಲ್ಲಿನ ಮಾಹಿತಿ ಏನು, ಅಲ್ಲಿನ ಭಕ್ತಾದಿಗಳಿಗೆ ಕೊಡತಕ್ಕಂತ ಸೂಚನೆ ಸಲಹೆಗಳು ಏನು? ಹೌದು ಅರವಿಂದ, ಮುಖ್ಯವಾಗಿ ನಾವೀಗ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ಮುಂದೆ ಇದ್ದೀವಿ. ಕಪಿಲೇಶ್ವರ ದೇವಸ್ಥಾನ ಅಂದ್ರೆ ದಕ್ಷಿಣ ಕಾಶಿ ಅಂತ ಹೆಸರುವಾಸಿ ಆಗಿರುವಂತದ್ದು. ತಾವು ನೋಡಬಹುದು ಏನಂತಂದ್ರೆ ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನ ಅಂತ ಹೇಳಿ ಇದಕ್ಕೆ ಬಹಳಷ್ಟು ಈ ಭಾಗದಲ್ಲಿ ಈ ಕಡೆ ಈ ಭಾಗದಲ್ಲಿ ಬಹಳಷ್ಟು ಜನಪ್ರಿಯವಾದಂತದ್ದು. ಆದರೆ ಇಲ್ಲಿ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಯಾವುದೇ ಏನು ಅಂತಂದ್ರೆ ದೇವರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ದೇವರಿಗೆ ಅದೇನು ಗರ್ಭಗುಡಿ ಏನಿದೆ ಅದರ ಪೂರ್ತಿಯಾಗಿ ಒಂದು ಬಿಳಿ ಶ್ವೇತ ವಸ್ತ್ರದಿಂದ ಮುಚ್ಚಿ ಅದಾದ ನಂತರ ಗ್ರಹಣದ ನಂತರ ಎಲ್ಲ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಈಗಾಗಲೇ ಭಕ್ತರಿಗೆ ತಿಳಿಸ್ತಾ ಇರುವಂತದ್ದು ಅರವಿಂದ್. ಓಕೆ, ಅಂದ್ರೆ ದೇವಸ್ಥಾನವನ್ನ ನಾಳೆ ಎಷ್ಟು ಗಂಟೆ ತನಕ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ, ಎಷ್ಟು ಗಂಟೆಗೆ ಬಂದ್ ಮಾಡ್ತಾರೆ ಮತ್ತೆ ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೆ, ಇದರ ಬಗ್ಗೆ ಏನಿದೆ ಮಾಹಿತಿ? ಹೌದು, ಬೆಳಿಗ್ಗೆ 6 ಗಂಟೆಯಿಂದನೇ ಕೂಡ ದೇವಸ್ಥಾನ ದರ್ಶನ ಬಂದಿರುತ್ತೆ. ದೇವಸ್ಥಾನದ ಒಳಗಡೆ ಬರಬಹುದು, ಆದರೆ ಒಳಗಡೆ ಹೋಗ್ತಕ್ಕಂತ ಏನು ಗರ್ಭಗುಡಿ ಏನಿದೆ ಅದನ್ನು ಪೂರ್ತಿಯಾಗಿ ಶ್ವೇತ ಬಟ್ಟೆಯಿಂದ ಶುಭ್ರವಾದ ಬಟ್ಟೆಯಿಂದ ಮುಚ್ಚಿರ್ತಾರೆ. ಆದರೆ ಹೊರಗಡೆ ಬಂದು ದೇವಸ್ಥಾನ ದರ್ಶನ ಪಡೆಯಬಹುದು. ಆದರೂ ಕೂಡ ಇಲ್ಲಿರ್ತಕ್ಕಂಥ ಪ್ರಮುಖವಾದ ಭಕ್ತರಿಗೆ ಹೇಳಿದ್ದಾರೆ ಏನಂತಂದ್ರೆ ನಾಳೆ ಮಧ್ಯಾಹ್ನ 7 ಗಂಟೆ ನಂತರ ದೇವರ ದರ್ಶನ ತರುತ್ತಾ ಇರ್ತಾರೆ. ಹೀಗಾಗಿ ಇದು ಬೆಳಗಾವಿಯ ನಗರದ ಜೊತೆಗೆ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಹಾಗೂ ಚಿಂಚಲಿ ಮಾಯಕ ರಾಯಬಾಗ ತಾಲೂಕಿನ ಚಿಂಚಲಿ ಮಾಯಕ ಹಾಗೂ ಸೌದತ್ತಿ ಯಲ್ಲಮ್ಮ ದೇವಸ್ಥಾನಗಳು ಕೂಡ ಇದೇ ತರ ಮನ್ನತ್ತಿನ ಅಮಾವಾಸ್ಯೆ ಜೊತೆ ಜೊತೆಗೆ ಏನಂತಂದ್ರೆ ಈ ಒಂದು ಗ್ರಹಣದೀಪಕ್ಕಿಂದ ನಾಳೆ ಮಧ್ಯಾಹ್ನದವರೆಗೆ ದರ್ಶನ ಇರುವುದಿಲ್ಲ ಅರವಿಂದ್. ಬೆಳಗಾವಿ ದೇವಸ್ಥಾನದ ಮುಂಭಾಗದಲ್ಲಿ ತಾವೀಗಿದ್ದೀರಾ ಅಂತ ಹೇಳಿದ್ರಿ ದಿಲೀಪ್, ಒಂದು ಸ್ವಲ್ಪ ತೋರಿಸ್ಬೋದಾ ಪ್ಯಾನ್ ಮಾಡಿ ದೇವಸ್ಥಾನ ಭಕ್ತಾದಿಗಳು ಬರ್ತಾ ಇರತಕ್ಕಂತದ್ದು ಇದೆಲ್ಲ ಏನಾದರೂ ಕಾಣಬಹುದಾ ಅಂತ? ಹೌದು, ಖಂಡಿತವಾಗಿ ಈಗ ದೇವಸ್ಥಾನದ ಭಕ್ತಾದಿಗಳು ಬರ್ತಾ ಇದ್ದಾರೆ. ಬರ್ತಾ ಇದ್ದಂಗೆನೆ ಏನಂತಂದ್ರೆ ಇಲ್ಲೊಂದು ಸ್ಯಾನಿಟೈಜರ್ ಅನ್ನು ಇಟ್ಟಿದ್ದಾರೆ. ಸ್ಯಾನಿಟೈಜರ್ ಅನ್ನು ಯೂಸ್ ಮಾಡಬೇಕು. ಯೂಸ್ ಮಾಡಿ ಆದ ನಂತರ ಒಳಗಡೆ ದೇವಸ್ಥಾನಕ್ಕೆ ಹೋಗುವಂಥದ್ದು. ಪ್ರತಿಯೊಬ್ಬರೂ ಕೂಡ ಏನಂತಂದ್ರೆ ಇವತ್ತು ಇಲ್ಲಿ ಸ್ಯಾನಿಟೈಸರ್ ಇರ್ಬೋದು, ಒಳಗಡೆ ಮಾಸ್ಕ್ಗಳನ್ನು ಕೂಡ ಹಾಕೋಬೇಕು ಅಂತೇಳಿ ಕಟ್ಟುನಿಟ್ಟಿನ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಇರ್ತಕ್ಕಂಥ ಈಗ ನೋಡಿ ಪೂಜಾರಿಯವರು ಕೂಡ ಬಂದಿದ್ದಾರೆ, ಅವರು ಕೂಡ ಒಂದು ಇದನ್ನು ತೊಗೊಂಡು ಸ್ಯಾನಿಟೈಸರ್ನ ತೊಗೊಂಡು ಮುಂದೆ ಹೋಗ್ತಾ ಇರುವಂಥದ್ದು. ಹೀಗಾಗಿ ಇದು ದೇವಸ್ಥಾನದ ಪ್ರಮುಖ ಮುಖ ಮುಂಭಾಗದಲ್ಲಿದ್ದೀವಿ. ಇದು ದೇವಸ್ಥಾನ ಹಿಂದುಗಡೆನೆ ಏನಂತಾರೆ ಒಂದು ದೊಡ್ಡದಾದಂಥ ಶಿವನ ಮೂರ್ತಿ, ಲಿಂಗದ ಮೂರ್ತಿ ಇರುವಂಥದ್ದು. ಲಿಂಗದ ಮೂರ್ತಿಗೆ ದೇವಸ್ಥಾನ ಕೊಡಿದ ಇಲ್ಲಿನ ವಿಶೇಷ ಅಂತಲೇ ಹೇಳ್ಬೋದು ಅರವಿಂದ್. ಓಕೆ ದಿಲೀಪ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.